ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ. ಬಾಯಲ್ಲಿ ನೀರು ಬರುತ್ತೆ ಉಪ್ಪಿನಕಾಯಿ ಹೆಸರು ಕೇಳಿದ ತಕ್ಷಣ. ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ತುಂಬಾ ಇಷ್ಟ ಎಲ್ರಿಗೂ. ಮನೆಯಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ. ನಾನಿಲ್ಲಿ 5 ಮಾವಿನಕಾಯಿ ತೊಗೊಂಡಿದ್ದೀನಿ. 200 ಗ್ರಾಮಷ್ಟು ಪಿಂಕ್ ಹಿಮಾಲಯನ್ ಸಾಲ್ಟ್, 1 ಚಮಚ ಮೆಂತ್ಯ, 1 ಚಮಚ ಹಿಂಗು, 1 ಚಮಚ ಅರಶಿನ ಪುಡಿ, 1 ಚಮಚ ಸಾಸಿವೆ, 10 ಬ್ಯಾಡಗಿ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿ, 2 ಚಮಚ ಸೋಂಪು, 2 ಚಮಚ ಜೀರಿಗೆ, 2 ಚಮಚ ಬೆಲ್ಲ, 4 ಚಮಚ ಅಚ್ಚ ಖಾರದ ಪುಡಿ. ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮಾವಿನಕಾಯಿಗಳನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಣ ಬಟ್ಟೆನಲ್ಲಿ ಒರೆಸಿ ಸ್ವಲ್ಪ ಡ್ರೈ ಆಗೋವರೆಗೂ ಇಟ್ಟು ಆನಂತರ ಹಚ್ಕೋತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಗಾತ್ರದಲ್ಲೇ ಹಚ್ಕೋತಾ ಇದ್ದೀನಿ. ನೀವು ಇಷ್ಟಪಟ್ಟಲ್ಲಿ ಇನ್ನೂ ಸ್ವಲ್ಪ ದಪ್ಪನೇ ಹಚ್ಕೋಬೋದು, ಅಥವಾ ಸಣ್ಣದಾಗೂ ಸಹ ಹಚ್ಕೋಬೋದು. ಮಾವಿನಕಾಯಿ ಹಚ್ಬೇಕಾದ್ರೆ ಚಾಕು ಸ್ವಲ್ಪ ಗಟ್ಟಿರೋ ತೊಗೊಳ್ಳಿ, ಮತ್ತು ಚಾಕು ತುಂಬಾ ಶಾರ್ಪ್ ಇರಬೇಕು, ಇಲ್ಲಾಂದರೆ ಮಾವಿನಕಾಯಿ ಹಚ್ಚಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಹೋಳುಗಳು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮಾವಿನಕಾಯಿನ. ನಿಮಗೆ ಸಮಯ ಆಯಿತು ಅಂದರೆ ಈ ರೀತಿ ಹೋಳುಗಳು ಮಾಡಿ ಸುಮಾರು 2-3 ಗಂಟೆಗಳ ಕಾಲ ಬಿಸಿಲಿನಲ್ಲಿ ಒಂದು ಒಣ ಬಟ್ಟೆ ಮೇಲೆ ಒಣಗಿ ಹಾಕಿನೂ ಸಹ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮಾವಿನಕಾಯಿ ಹೋಳುಗಳನ್ನ ಹಚ್ಕೊಂಡಾಗಿದೆ. ಈಗ ಮಸಾಲ ಪದಾರ್ಥಗಳನ್ನ ಹುರ್ಕೊಳ್ಳೋಣ. ಒಂದು ಫ್ರೈ ಪ್ಯಾನಲ್ಲಿ ಸ್ಟೌ ಹೈ ಫ್ಲೇಮಲ್ಲಿ ಇಡಬೇಕು ಪ್ಯಾನ್ ಬಿಸಿ ಆಗಲಿಕ್ಕೆ. ಪ್ಯಾನ್ ಬಿಸಿ ಆದ ನಂತರ ನಾನು ತೆಗೆದುಕೊಂಡಿರುವಂತಹ 1 ಚಮಚದಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ, 2 ಚಮಚ ಸೋಂಪು, 2 ಚಮಚ ಜೀರಿಗೆ, 1 ಚಮಚ ಸಾಸಿವೆ, ತೆಗೆದುಕೊಂಡಿರುವಂತಹ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನೂ ಸಹ ಹಾಕಿ ಲೈಟಾಗಿ ಹುರ್ಕೋಬೇಕಾಗತ್ತೆ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು. ಸಾಸಿವೆ ಸಿಡಿದಾದಮೇಲೆ ಸ್ಟೌವ್ನ ಆಫ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಗಟ್ಟಿ ತಳ ಇರುವಂತಹ ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಅದೇ ಬಿಸಿಗೆ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಆದ್ದರಿಂದ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬಿಸಿ ಆದರೆ ಸಾಕಾಗುತ್ತೆ, ಗಮ್ಮನ್ನ ಪರಿಮಳ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾವು ಇಲ್ಲಿ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರ್ಕೊಂಡಾದಮೇಲೆ ತಣ್ಣಗಾಗ್ಲಿಕ್ಕೆ ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ತರತರ ಆಗಿ ನಾವು ಪೌಡ್ರ್ ಮಾಡ್ಕೋಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದ್ರ ಫ್ಲೇಕ್ಸು ಉಪ್ಪಿನಕಾಯಿನಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದ್ದರಿಂದ ನಾನಿಲ್ಲಿ 10 ಖಾರ ಪುಡಿ ಜೊತೆಗೆ ನಾನಿಲ್ಲಿ ಮೆಣಸಿನ್ಕಾಯಿನೂ ಸಹ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ತೆಗೆದುಕೊಂಡಿರುವಂತಹ ಮಾವಿನಕಾಯಿ ಹೋಳನ್ನು ಸಹ ಹಾಕೋತಾ ಇದ್ದೀನಿ, ಹಾಗೆ 10 ಖಾರ ಪುಡಿನೂ ಸಹ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸುಮಾರು 4 ಚಮಚದಷ್ಟು 10 ಖಾರ ಪುಡಿ ತೊಗೊಂಡಿದ್ದೀನಿ. ಕೊನೆಯಲ್ಲಿ ರುಚಿ ನೋಡಿ ಆಮೇಲೆ ಬೇಕಿದ್ರು ನಾವು ಸೇರಿಸ್ಕೋಬೋದು. 1 ಚಮಚದಷ್ಟು ಇಂಗಿನ ಪುಡಿ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ಈಗ 1 ಚಮಚದಷ್ಟು ಅರಶಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪಿನಕಾಯಿಯ ರುಚಿ ಹೆಚ್ಚಲಿಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಉಪಯೋಗಿಸಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ಉಪ್ಪಿನಕಾಯಿ ತಿನ್ನಬೇಕಾದ್ರೆ ಸ್ವಲ್ಪ ಸ್ವೀಟಿಶ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಆದ್ದರಿಂದ ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ನೀವು ಸಕ್ಕರೆನೂ ಸಹ ಸೇರಿಸ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ. ನಾವು ಈ ಹಂತದಲ್ಲಿ ಉಪ್ಪು ನೋಡಿದ್ರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಆದರೆ 2-3 ದಿನ ಆದಮೇಲೆ ಮಾವಿನಕಾಯಿ ಹೋಳು ಉಪ್ಪನ್ನು ಚೆನ್ನಾಗಿ ಹೀರಿರುತ್ತೆ, ಆಗ ಕಮ್ಮಿ ಆಗುತ್ತೆ. ಆದ್ದರಿಂದ ನಾವಿಲ್ಲಿ ತುಂಬಾ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಈಗ ಮಿಕ್ಸಿ ಮಾಡ್ಕೊಂಡಿದ್ದಂತಹ ಪುಡಿನ ಹಾಕೋತಾ ಇದ್ದೀನಿ. ನೋಡಿ ಹಾಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಸುಮಾರು 3-6 ದಿನಗಳ ಕಾಲ ಹೊರಗಡೆ ಇಟ್ಟು ಬೆಳಗ್ಗೆ ಸಾಯಂಕಾಲ ತಿರುಗಿ ಕೊಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಉಪ್ಪಿನಕಾಯಿನ 1 ಜಾರ್ನಲ್ಲಿ ಹಾಕಿ ಆ ನಂತರ ಫ್ರಿಡ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು. ನೀವು ದಿನನಿತ್ಯ ಬಳಸೋದಕ್ಕೆ 1 ಕಪ್ನಲ್ಲಿ ಎಷ್ಟು ತೊಗೋತೀರೋ ಅಷ್ಟು ಉಪ್ಪಿನಕಾಯಿ ತೊಗೊಂಡು ಅದಕ್ಕೆ ಬೇಕಿದ್ರೆ ನೀವು ಎಣ್ಣೆ ಸಾಸಿವೆ ಹಿಂಗಿನ ಒಗ್ಗರಣೆ ಕೊಟ್ಕೊಂಡು 1 ಸಣ್ಣ ಜಾರ್ನಲ್ಲಿ ಇಟ್ಕೊಂಡು ಪ್ರತಿನಿತ್ಯನೂ ಸಹ ಬಳಸ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸ್ವಲ್ಪ ಹೊತ್ತಾದಮೇಲೆ ನೀರಿನಂಶ ಎಲ್ಲ ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ. ನಾನಿಲ್ಲಿ ಸುಮಾರು 2 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ, 2 ಗಂಟೆನಲ್ಲೇ ಇಷ್ಟೊಂದು ನೀರು ಬಿಟ್ಟಿದೆ.
ಎರಡು ಮೂರು ದಿನ ಆದಮೇಲೆ ಅಂತೂ ಇನ್ನೂ ಚೆನ್ನಾಗಿ ನೀರು ಬಿಟ್ಟು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಉಪ್ಪಿನಕಾಯಿ ತಿನ್ನಲಿಕ್ಕಂತೂ. ಸುಮಾರು ಜನ ಉಪ್ಪು ಖಾರದ ಜೊತೆ ಮಾವಿನಕಾಯಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಅಂಥವ್ರಿಗಂತೂ ಈ ಉಪ್ಪಿನಕಾಯಿ ಮಾಡಿದ ತಕ್ಷಣ ಒಂದು ಬೌಲ್ಗೆ ಹಾಕ್ಕೊಟ್ರಂತೂ ತುಂಬಾ ಇಷ್ಟಪಟ್ಟು ತಿಂದು ಚೆನ್ನಾಗಿ ಖಾಲಿ ಮಾಡ್ತಾರೆ. ಈ ರೀತಿ ಉಪ್ಪಿನಕಾಯಿ ಹಾಕಿದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಚೆನ್ನಾಗಿ ಟೈಟ್ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ ತಿರುವು ಕೊಡ್ತಾ ಸುಮಾರು 3 ರಿಂದ 6 ದಿನಗಳ ಕಾಲ ಹೊರಗಡೆ ಇಟ್ಟು ಆನಂತರ ಫ್ರಿಡ್ಜಲ್ಲಿ ಇಟ್ಟು ಬಳಸ್ಕೋಬೇಕಾಗತ್ತೆ. ಮಿಕ್ಕಿರುವಂತಹ ಮಸಾಲೆ ಪಾತ್ರೆನಲ್ಲಿ ಹಾಗೇ ಇರುತ್ತೆ, ಅದನ್ನು ತೊಳೆಯೋಕ್ಕೆ ಹೋಗಬೇಡಿ. ಆ ಪಾತ್ರೆಗೆ ಸ್ವಲ್ಪ ಅನ್ನನ ಹಾಕ್ಬಿಟ್ಟು ಕಲಸಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಆ ಮಸಾಲೆನೂ ಸಹ ವೇಸ್ಟ್ ಆಗೋದಿಲ್ಲ. ಉಪ್ಪಿನಕಾಯಿ ಅಂತೂ ಸಾಮಾನ್ಯವಾಗಿ ಮೊಸಪ್ಪಿಗೆ, ಹುಳಿ ಸಾರಿಗೆ ಅಥವಾ ತಿಳಿಸಾರು ಜೊತೆ, ಅದರಲ್ಲೂ ಮೊಸರನ್ನಕ್ಕಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಮ್ಮೆ ಮಾಡಿ ನೋಡಿ ನಿಮ್ಮನೆಯಲ್ಲೂ ಸಹ. ಎಲ್ಲರೂ ಇಷ್ಟಪಟ್ಟಂತೂ ನಿಜವಾಗ್ಲೂ ತಿಂದು ಖಾಲಿ ಮಾಡೋದಂತೂ ನಿಜ. ತುಂಬಾ ಒಳ್ಳೆ ಕಲ್ಲರ್ ಬಂದಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.